ಚುಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಸೇರಿದಂತೆ ಸಿಬ್ಬಂದಿ ಕೊರತೆ ಇರುವ ಕುರಿತು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರು ಬುಧವಾರ ಸಂಜೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿದರು. ಆಕ್ಸಿಜನ್ ಬೇಡಿಕೆ ಇದ್ದರೆ ಆಕ್ಸಿಜನ್ ಘಟಕ ಆರಂಭಿಸಲು ಕ್ರಮ ಕೈಗೊಳ್ಳಬೇಕು. ಅಗತ್ಯ ನೆರವು ನೀಡಲು ತಾವು ಸಿದ್ಧವಿರುವುದಾಗಿ ಹೇಳಿದರು. ಲಾಕ್ಡೌನ್ನಿಂದ ಸಾಮಾನ್ಯರ ಕೂಲಿಕಾರರಿಗೆ ತೊಂದರೆಯಾಗುತ್ತಿದ್ದು ತುತ್ತಿನ ಜೋಳಿಗೆ ಭರ್ತಿಗೆ ನಿತ್ಯ ಕಷ್ಟಪಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಪರಿಸ್ಥಿತಿ ಮನವರಿಕೆ ಮಾಡಿಕೊಂಡು ಲಾಕ್ಡೌನ್ ಸಡಿಲಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಯಾವ ರೀತಿ ವ್ಯವಸ್ಥೆ ಮಾಡ್ತಿದ್ದಾರೆ, ಕೋವಿಡ್ ಪೇಷಂಟ್ ಜೊತೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಎಂದು ಪಕ್ಷದ ವತಿಯಿಂದ ಇವತ್ತು ಬೆಳಗ್ಗೆ ಹುಕ್ಕೇರಿಯಲ್ಲಿ ಸಭೆ ಮಾಡಿದ್ದೀವಿ. ನಿಪ್ಪಾಣಿ ಆಯಿತು ಇವತ್ತು ಚಿಕ್ಕಬಳ್ಳಾಪುರ. ನಿನ್ನೆ ಕೂಡ ಬಯಲಂಬಲ್ಲಿ ಕೂಡ ಒಂದು ಡಾಕ್ಟರ್ ಜೊತೆ ಸಮಾಲೋಚನೆ ಮಾಡಿದೆ. ಕಾರಣ ಅಂದರೆ ನಮ್ಮ ಪಕ್ಷ ಕೂಡ ಮಾಹಿತಿ ಇರಬೇಕಾಗ್ತದೆ ಯಾವ ರೀತಿ ಜಿಲ್ಲೆಯಲ್ಲಿ ನಡೀತಾ ಇದೆ, ಏನು ಕೊರತಿದೆ, ಸಮಸ್ಯೆ ಇದೆ. ಅದಂತು ಗಣೇಶ್ ಹುಕ್ಕೇರಿ ಅವ್ರ ಜೊತೆ ಒಂದು ಸಭೆಯನ್ನು ಏರ್ಪಾಡು ಮಾಡಿದರು. ಅವರು ಸಾಕಷ್ಟು ಮಾಹಿತಿಗಳನ್ನು ಪಡೆದಿದ್ದೀವಿ. ಮತ್ತೆ ಏನಾದ್ರು ಸರ್ಕಾರಕ್ಕೆ ಅಥವಾ ಜಿಲ್ಲಾಡಳಿತಕ್ಕೆ ಸಜೆಷನ್ ಮಾಡೋಂಗಿದ್ರೆ ಈ ಮಾಹಿತಿ ಆಧಾರದ ಮೇಲೆ ನಾವೆಲ್ಲ ಕೂಡಿ ಮತ್ತೆ ಜಿಲ್ಲಾ ಅಧಿಕಾರಿ ಇರ್ಬೋದು ಅಥವಾ ಸರ್ಕಾರದ ಮಟ್ಟದಲ್ಲಿ ಏನು ನ್ಯೂನ್ಯತೆ ಇದೆ, ಸಮಸ್ಯೆ ಇದೆ ಅಂತ ಹೇಳಲಿಕ್ಕೆ ಇವತ್ತು ಇಡೀ ಜಿಲ್ಲೆ ತುಂಬ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಸಾಕಷ್ಟು ಮಾಹಿತಿಗಳನ್ನು ಈ ಮೂರು ಇವತ್ತು ಬೆಳಗ್ಗೆಯಿಂದ ಮೂರು ತಾಲೂಕುಗಳು ಪಡೆದಿದ್ದೀವಿ. ಸೊ ಇನ್ನೂ ಕೂಡ ಮಾಹಿತಿ ಪಡಿತಾ ಇದ್ದೀವಿ. ಯಾರು ಸಮಸ್ಯೆ ಇದ್ರೆ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಈ ಭಾಗದಾಗ ಚಿಕ್ಕೋಡಿ ಒಂದು ಉತ್ತಮ ಆಸ್ಪತ್ರೆ ಇದ್ರಿ, ಬಟ್ ಇಲ್ಲಿ ಇರುವಂಥ ಫೆಸಿಲಿಟಿ ಇಲ್ಲ, ಡಾಕ್ಟರ್ ಆಗಲಿ ಆಕ್ಸಿಜನ್ ಬೇಕಾದಷ್ಟು ಪ್ರಮಾಣದಾಗಿಲ್ಲ, ಅದ್ರ ಬಗ್ಗೆ ಗಮನ ಹರಿಸೋದು ಅಗತ್ಯ ಇದೆ. ಇಲ್ಲ, ಇದು ಸಮಸ್ಯೆ ಇದೆ ಇಲ್ಲಿ ಅಷ್ಟೇ ಅಲ್ಲ, ಇಡೀ ಎಲ್ಲ ತಾಲೂಕಿನಲ್ಲಿ ಸೇಮ್ ಇದೆ. ಇಡೀ ರಾಜ್ಯದ ತುಂಬ ಒಂದೇ ಸಮಾನಾಂತರ ಸಮಸ್ಯೆ ಇದೆ, ಅದನ್ನು ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ. ಸರ್, ಈಗ ಜನ ಏನು ಹೇಳ್ತಾರೆ, ಚಿಕ್ಕೋಡಿ ಜಿಲ್ಲೆ ಆಗಿತ್ತು ಅಂದರೆ ಇಲ್ಲಿ ಮೆಡಿಕಲ್ ಕಾಲೇಜ್ ಇರ್ತಿತ್ತು, ಎಲ್ಲ ಫೆಸಿಲಿಟಿ ಸಿಕ್ಕಿದ್ದು ಯಾರು ಸಿಗಂಗಿಲ್ಲ ಅಂತಾರೆ. ಇಲ್ಲ, ಅದು ಆ ವಿಷಯ ಬೇರೆ, ಅದು ಆಗಬೇಕಾದ ಮಾತು. ಟೆಸ್ಟಿಂಗ್ ಲ್ಯಾಬ್ದ ಅವಶ್ಯಕತೆ ಸರ್. ಈಗ ಸದ್ಯಕ್ಕೆ ಇದು ಅಂದ್ರೆ ರಾಜಕಾರಣಿಗಳ ಇಚ್ಛಾಸಕ್ತಿಯಿಂದ ಆಗ್ತಾ ಇಲ್ಲ ಅಂತ ಜನ ಆಕ್ರೋಶ ಪಡ್ತಾರೆ. ಈ ವಿಷಯ ಸಂಬಂಧ ಈಗ ಈ ಪ್ರಶ್ನೆ ಅದು ಉದ್ಭವಿಸೋದಿಲ್ಲ, ಅದನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಇದ್ದಾರೆ, ನೋಡೋಣ ಯಾವಾಗ ಆಗ್ತದೆ. ಅದು ಈಗ ನಮ್ಗೆ ಸಮಸ್ಯೆ ಇರೋದು ಏನು ತಕ್ಷಣ ಬೇಕು ಅದನ್ನು ಮಾಡಲಿಕ್ಕೆ. ಸರ್, ಈಗ ಜೂನ್ 7 ನಂತರ ಸರ್ಕಾರ ಲಾಕ್ಡೌನ್ ಮುಂದುವರಿಕೆ ಬಗ್ಗೆ ಚಿಂತನೆ ಮಾಡ್ತಿದ್ದೆ ಸರ್, ಈ ಕುರಿತು ಹೇಳಿದ್ದೀವಿ ನಾವು ಹಂತ ಹಂತವಾಗಿ 7 ನಂತರ ಮಾಡಬಾರ್ದು. ಯಾಕೆ ಈಗಾಗಲೇ ಜನ ಸಾಮಾನ್ಯ ಏನು ದಿನನಿತ್ಯ ಕೂಲಿ ಮಾಡೋದು ತೊಂದರೆ ಆಗ್ತದೆ. ಸೊ ಮುಂದುವರ್ಸೋದ್ರಿಂದ ಇನ್ನೂ ಸಮಸ್ಯೆ ಆಗ್ತದೆ, ಮತ್ತು ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತವೆ. ಅದಕ್ಕಾಗಿ ನಾವು ಹಂತ ಹಂತವಾಗಿ ಲಾಕ್ಡೌನು ಸಡಿಲಗೊಳಿಸಬೇಕು. 31ರೊಳಗೆ ಸಂಪೂರ್ಣವಾಗಿ ಅದನ್ನು ಸಡಿಲಗೊಳಿಸ್ಬೇಕಂತ ನಾವು ಆಗ್ರಹ ಮಾಡಿದ್ದೇವೆ. ಸೊ ಅದಾದರೆ ಒಳ್ಳೇದಾಗುತ್ತೆ ಸರ್. ವ್ಯಾಕ್ಸಿನ್ ಕೊಡೋದ್ರೊಳಗೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಸರ್, ಕೆಲವು ಕಡೆ ಸರಿಯಾಗಿಲ್ಲ ಮಾಡ್ತಾಯಿದ್ರು. ಈಗ ಅದನ್ನೆಲ್ಲ ಶಾಸಕರು ಸ್ಥಳೀಯ ಗಣೇಶ್ ಅವರು ಮಾನಿಟರ್ ಮಾಡ್ತಿದ್ದಾರೆ, ಆ ರೀತಿ ಆಗ್ದಂಗೆ ನೋಡ್ತಾರೆ. ಯಾಕಿದ್ರೆ ಅಲ್ಲಿ ಪಕ್ಷಕ್ಕೆ ಬಂದಿಲ್ಲ, ಇದೆ ಇಡೀ ಸಮುದಾಯಕ್ಕೆ ಇದೊಂದು ರೋಗ ಬಂದಿದೆ. ನಾವು ಸಮುದಾಯವನ್ನು ಪ್ರೊಟೆಕ್ಟ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಸರ್. ಈ ಕಾಂಗ್ರೆಸ್ ಪಕ್ಷದ 100 ಕೋಟಿ ಅಭಿಯಾನ, ಲಸಿಕೆ ಅಭಿಯಾನ ಸರ್, ಯಾವೇನು ಚಾಲೆಂಜ್? ನಾವು ಕೊಟ್ಟಿದ್ದೀವಿ, ಇನ್ನೂ ಸರ್ಕಾರ ಅಂತ ಪಿಡ್ತಾ ಇಲ್ಲ. ನಾವು ಕೊಟ್ಟಿದ್ದೀವಿ ದುಡ್ಡು, ನಮ್ಮಿಂದ ಪಡೀರಿ ಅಂತ, ಸರ್ಕಾರ ಇನ್ನೂ ಪಿಡ್ತಾ ಇಲ್ಲ. ಸರ್, ಆಸ್ಪತ್ರೆಯಲ್ಲಿ ಡಾಕ್ಟರ್ ಕೊರತೆ ಭಾಳ ಇದೆ ಅಂತ ಕೇಳ್ತಾರೆ. ಎಲ್ಲ ಕಡೆ ಇದೆ, ಎಲ್ಲ ಕಡೆ ಇದೆ. ಈಗಾಗಲೇ MBBS ಡಾಕ್ಟರ್ ನೇಮಿಸಿದ್ದಾರೆ. ನಮ್ಮ ಈ ಚಿಕ್ಕಪುಡಿ ಇವಾಗೆ ಸುಮಾರು 34 ನೇಮಿಸಿದ್ದಾರೆ. ಇನ್ನತ್ರಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಸರ್ವಿಸ್ ಕೊಡ್ತಾರೆ ಭಾಳ ಮುಖ್ಯ. ನೋಡೋ ಸ್ವಲ್ಪ ಕಾದು ನೋಡೋಣ. ಸರ್, ಬೆಳಗಾವಿ ಆಸ್ಪತ್ರೆಗೆ ಅಮೌಂಟ್ ಜಾಸ್ತಿ ಆಗ್ತದೆ, ಸರ್ಕಾರದಿಂದ ಇದು ಮಾಡಂತ ಕೇಳ್ತಾರೆ. ಅದೇ ಅಧಿಕಾರಿಗಳು ಇವತ್ತು ಗಮನಕ್ಕೆ ತರ್ತೀವಿ. ನಾಳೆ ಸೇಮ್ ಬರ್ತಾರೆ, ಅವ್ರ ಮುಂದೆ ಇದ್ರ ಬಗ್ಗೆ ಮಾತಾಡ್ತಾರೆ. ಮುಂದೆ ತರ್ತೀವಿ, DC ಅವ್ರ ಮುಂದೆ ಕೂಡ ಇದನ್ನು ಪ್ರಸ್ತಾಪ ಮಾಡ್ತೀವಿ. ಸರ್, ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಟೆಸ್ಟಿಂಗ್ದು ರಿಪೋರ್ಟು 4-5 ದಿನ ಬರ್ತಾ ಇದಾವೆ ಲೇಟಾಗಿ. ಇಲ್ಲಿ ಚಿಕ್ಕೋಡಿಯಲ್ಲಿ ಏನೋ ಲ್ಯಾಬ್ ಮಾಡಬೇಕಂತ ಇದ್ರ ಬಗ್ಗೆ ಏನು ಹಿಂದೆ ಕೂಡ ಒಂದು ಪ್ರಸ್ತಾವನೆ ಇತ್ತು, ಅದು ಹಿಂದೆನೇ ಕೂಡ ಸಮಸ್ಯೆ ಇತ್ತು. ಅದು ನೋಡೋಣ, ನಾಳೆ DC ಅವ್ರಿಗೆ ಅಂತ ಗಮನಕ್ಕೆ ತರ್ತೀವಿ. ಇಲ್ಲಿ ಒಂದು ಆದರೆ ಒಳ್ಳೆಯದು, ಸಮಸ್ಯೆ ಇದೆಯಾ, ನಾವು ಈಗಾಗಲೇ DC ಅವ್ರ ಗಮನಕ್ಕೆ ತಂದಿದ್ದೀವಿ, ಸರಿಪಡಿಸುವಂಥ ಕೆಲಸ ಮಾಡ್ತಿದ್ದಾರೆ, ಆದರೆ ಒಳ್ಳೆಯದು. ಆ ಸಮಸ್ಯೆ ಬಗೆಹರಿಸೋದು CM ಅವರೇ ಬರ್ತಿದ್ದಾರೆ, ನೋಡೋಣ ಅವ್ರಿಗೆ ಗಮನಕ್ಕೆ ತರ್ತೀವಿ ಏನೇನು ಸಮಸ್ಯೆ ಇದೆ.